ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲ ಕರ್ನಾಟಕ ಸರ್ಕಾರಿ ನೌಕರಿಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಪ್ಡೇಟ್ ಇದೆ. ಸೊ 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಸಿ ಎಕ್ ಷಡಾಕ್ಷರಿಯವರ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟನ್ನು ನೀಡಲಾಗಿದ್ದು, ಪಾಸಿಬ್ಲಿ ಯಾವಾಗಿಂದ 7ನೇ ವೇತನ ಆಯೋಗ ಜಾರಿಗೆ ಬರುತ್ತೆ, ಅದಕ್ಕೆ ಯಾವಾಗಿಂದ ವೇತನ ಆಯೋಗಕ್ಕೆ ರಚನೆಯನ್ನು ಮಾಡ್ತೀವಿ, ಒಂದು ಸಮಿತಿಯ ಸಂಘಟನೆಯನ್ನು ಯಾವಾಗಿಂದ ಮಾಡ್ತೀವಿ ಅಂತ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಾಕ್ಷರಿಯವರು ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ನೀಡಿದ್ದಾರೆ. ಸೊ ಏನಿದೆ ಒಂದು ಇಂಪಾರ್ಟೆಂಟ್ ಅಪ್ಡೇಟು, ಯಾವಾಗಿಂದ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಕರ್ನಾಟಕದಲ್ಲಿ, ಮತ್ತು ಯಾವಾಗಿಂದ ಆ್ಯಕ್ಚುಯಲ್ ಆಗಿ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸೊ ಈ ಒಂದು ಪೇಪರಲ್ಲಿ ನೀವು ನೋಡ್ತಿರೋ ಹಾಗೆ ನೌಕರರ ದಸರಾ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಾಕ್ಷರಿಯವರ ಒಂದು ಭಾಷಣ, ನವೆಂಬರ್ನಲ್ಲಿ 7ನೇ ವೇತನ ಆಯೋಗ ರಚನೆ ಸಾಧ್ಯತೆ ಅಂತ ಇಲ್ಲಿ ಶೀರ್ಷಿಕೆಯನ್ನು ನೀಡಲಾಗಿದೆ. ಸೊ ಇನ್ ಡೆಪ್ತ್ ನ್ಯೂಸನ್ನು ನೀವು ನೋಡೋದಾದರೆ 7ನೇ ವೇತನ ಆಯೋಗವನ್ನು ನವೆಂಬರ್ನಲ್ಲಿ ರಚಿಸಿ 2023 ಜನವರಿ ಅಥವಾ ಫೆಬ್ರವರಿಯಲ್ಲಿ ಶಿಫಾರಸುಗಳನ್ನು ಜಾರಿ ಮಾಡುವುದಾಗಿ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎ ಷಡಾಕ್ಷರಿಯವರು ತಿಳಿಸಿದ್ದಾರೆ. ನೋಡಿ, ಸಿ ಎ ಷಡಾಕ್ಷರಿಯವರು ಏನು ಹೇಳ್ತಿದ್ದಾರೆ, 2023 ಜನವರಿ ಅಥವಾ ಫೆಬ್ರವರಿಯಲ್ಲಿ ನಮಗೆ ಪಾಸಿಬ್ಲಿ 7ನೇ ವೇತನ ಆಯೋಗವನ್ನು ಜಾರಿ ಮಾಡ್ತೀವಿ. ಸೊ ಇವಾಗ ಏನು ನಡೀತಾ ಇರುವಂಥದ್ದು, ಇವಾಗ ಅಕ್ಟೋಬರ್, ಸೊ ನೆಕ್ಸ್ಟ್ ಮಂತ್ ಅಂದರೆ ನವೆಂಬರ್ನಲ್ಲಿ ಒಂದು ವೇತನ ಆಯೋಗವನ್ನು ರಚನೆ ಮಾಡಲಾಗುತ್ತೆ. ಇದು ಫಸ್ಟ್ ಸ್ಟೆಪ್ ಆಗುತ್ತೆ. ಇದಾದಮೇಲೆ 2ನೇ ಸ್ಟೆಪ್ಪಲ್ಲಿ ವೇತನ ಆಯೋಗದ ವರದಿಯನ್ನು ವಾಪಸ್ ಪಡೀತಾರೆ. ಅಂದರೆ ಈಗಿರುವಂಥ ಇನ್ಫ್ಲೇಷನ್ ರೇಟ್ಸು, ಈಗಿರುವಂಥ ದರಗಳು, ಇವುಗಳನ್ನೆಲ್ಲ ಆಧರಿಸಿ ಒಂದು ವೇತನ ಆಯೋಗ ಸಮಿತಿ ಒಂದು ರೇಟನ್ನು ಫಿಕ್ಸ್ ಮಾಡುತ್ತೆ. ಇಷ್ಟು ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಡಬೇಕು, ಇಷ್ಟು ಪರ್ಸೆಂಟ್ ಕೊಟ್ಟರೆ ಸರ್ಕಾರಿ ನೌಕರಿಗೆ ಜೀವನ ನಡೆಸೋಕ್ಕೆ ಅನುಕೂಲವಾಗುತ್ತೆ. ಈ ರೀತಿ ಲೆಕ್ಕಾಚಾರವನ್ನು, ಒಂದು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಸರ್ಕಾರಕ್ಕೆ ನೀಡುವಂಥ ಒಂದು ಕೆಲಸ ಮಾಡುತ್ತೆ ವೇತನ ಸಮಿತಿ. ಸೊ ವೇತನ ಸಮಿತಿ ಅಂದರೆ ನಿವೃತ್ತ ನ್ಯಾಯಮೂರ್ತಿಗಳಿರ್ತಾರೆ, ಸೊ ನಿವೃತ್ತ ಜಡ್ಜಸ್ಗಳಿರ್ತಾರೆ, ಸೊ ಅವರೇ ಈ ಒಂದು ವೇತನ ಸಮಿತಿಯಲ್ಲಿ ಸದಸ್ಯರಾಗಿರುವಂಥದ್ದು. ಆಯಿತಾ? ಸೊ ನೆಕ್ಸ್ಟ್ 3ನೇ ಸ್ಟೆಪ್ಪಲ್ಲಿ ಒಂದು ಹಣಕಾಸು ಇಲಾಖೆಯಿಂದ ಅನುಮತಿಯನ್ನು ಪಡೆಯಲಾಗುತ್ತೆ, ಹಣಕಾಸು ಇಲಾಖೆಗೆ ಈ ಒಂದು ವರದಿಯನ್ನು ತಲುಪಿಸಲಾಗುತ್ತೆ. ಈ ರೀತಿ ಲೆಕ್ಕಾಚಾರ ಇದೆ ವೇತನ ಆಯೋಗದ್ದು. ಸೊ ನೆಕ್ಸ್ಟ್ ನಿಮ್ಮ ಒಂದು ಅನಿಸಿಕೆ ಏನಿದೆ ಇದರಲ್ಲಿ, ಕರ್ನಾಟಕ ಸರ್ಕಾರದ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಸೊ ಕೊಡ್ಬೋದಾ ಇಷ್ಟು ಇನ್ಕ್ರಿಮೆಂಟ್ ಅಂತ. ಸೊ ಆವಾಗ ಒಂದಿಷ್ಟು ಸರಿಪಡಣೆಯನ್ನು ಮಾಡ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ಟು ನೆಕ್ಸ್ಟ್ 4ನೇ ಸ್ಟೆಪ್ಪಲ್ಲಿ ವೇತನ ಆಯೋಗವನ್ನು ಜಾರಿ ಮಾಡ್ತಾರೆ, ಎಲ್ಲ ಸರ್ಕಾರಿ ನೌಕರಿಗೆ ಸಂಬಳದಲ್ಲಿ ಹೆಚ್ಚಳವಾಗುತ್ತದೆ. ಸೊ ಈ ರೀತಿಯಾದಂಥ ಪ್ರೊಸೆಸ್ ಇರುತ್ತೆ, 4 ಸ್ಟೆಪ್ಗಳ ಪ್ರೊಸೆಸ್. ಓಕೆ, ಸೊ ಇವಾಗ ಫಸ್ಟ್ ಸ್ಟೆಪ್ ಅಂದರೆ ಫಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಓಕೆ, ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದನ್ನು ಹೇಳಿಕೆ ಕೊಡ್ತಿದ್ದಾರೆ ಅಷ್ಟೇ. ಸೊ ಪಟ್ಟಣದಲ್ಲಿ ಶನಿವಾರ ನಡೆದ ನೌಕರರ ದಸರಾ ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. NPS ನೌಕರರಿಗೆ ಹಳೆಯ ಪಿಂಚಣಿ ಪದ್ಧತಿಯನ್ನು ಜಾರಿಗೆ ತರುವ ಕುರಿತು ಮಾತುಕತೆ ನಡೆಸಲಾಗಿದೆ. ಯಾವುದಾದರೂ ಒಂದು ರಾಜ್ಯದಲ್ಲಿ ಜಾರಿಗೆ ಬಂದರೆ ಅದನ್ನು ಅನುಸರಿಸಿ ಇಲ್ಲೂ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳುವುದಾಗಿಯೂ ಮುಖ್ಯಮಂತ್ರಿ ಹೇಳಿದ್ದಾರೆ. ಸೊ ನೋಡಿ, ಮುಖ್ಯಮಂತ್ರಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಬಂದರೆ ಹೇಳಿ ಇನ್ನೂ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ರಾಜಸ್ಥಾನದಲ್ಲಿದೆ, ಛತ್ತೀಸ್ಗಢದಲ್ಲಿದೆ, ಜಾರ್ಖಂಡ್ನಲ್ಲಿದೆ, ಇವಾಗ ಪಂಜಾಬ್ನಲ್ಲಿ ತರ್ತಿದ್ದಾರೆ. ಸೊ ಈ 3 ರಾಜ್ಯಗಳಲ್ಲಿ ಬಂದ್ರೂ ಇನ್ನೂ ನಮ್ಮ ಒಂದು ಮುಖ್ಯಮಂತ್ರಿಗಳು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಬರಲಿ, ಆವಾಗ ನೋಡ್ತೀನಂತ. ಸೊ ಹಾಗಾದರೆ ಅವು ರಾಜ್ಯಗಳಲ್ವಾ, ಅವು ಭಾರತ ಬಿಟ್ಟು ಹೊರಗಿದೆಯಾ? ಸೊ ಮುಖ್ಯಮಂತ್ರಿಗಳು ತಮ್ಮ ಒಂದು ಸ್ಟೇಟ್ಮೆಂಟ್ನ ಇಲ್ಲಿ ಗಮನಿಸಬೇಕು, ಯಾವುದಾದ್ರೂ ಒಂದು ರಾಜ್ಯಗಳಲ್ಲಿ ಹೇಗೆ ಹೇಳ್ತಿದ್ದೀರಾ ಅಂತ. ಆಲ್ರೆಡಿ ಬಂದಿದೆ ಆ ಒಂದು ರಾಜ್ಯಗಳಲ್ಲಿ. ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, 7ನೇ ವೇತನ ಆಯೋಗದ ವರದಿ ಜಾರಿಗೆ ಬಂದ ಬಳಿಕ NPS ಸಮಸ್ಯೆ ಕುರಿತು ಮಾತಾಡಲು ಅಥವಾ ಹೋರಾಡಲು ಚಿಂತನೆಯನ್ನು ನಡೆಸಲಾಗಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ಮುಖ್ಯಾಂಶಗಳನ್ನು ನೋಡ್ತಿರುವಂಥದ್ದು, ಸರ್ಕಾರಿ ನೌಕರಿಗೆ ಆರೋಗ್ಯ ಯೋಜನೆಯನ್ನು ಕೂಡ ಕೊಡಲಾಗ್ತಿದೆ. ಸೊ ಅದಾದಮೇಲೆ ಮಂಟಪಕ್ಕೆ ಸಾಂಪ್ರದಾಯಿಕ ನಡಿಗೆ, ಓಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರುವಂಥ ಒಂದಿಷ್ಟು ಪ್ರತಿಭೆಗಳು. ಆ್ಯಂಡ್ ಇಲ್ಲಿ ಸಿ ಎ ಷಡಾಕ್ಷರಿಯವರನ್ನು ನೋಡ್ತಿರುವಂಥದ್ದು ನೀವು, ಇಲ್ಲಿ ಭಾಷಣ ಮಾಡ್ತಿದ್ದಾರೆ ಆಯಿತಾ. ಸೊ ಇವರೇ ಸಿ ಎ ಷಡಾಕ್ಷರಿಯವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥವರು. ಸೊ ಇವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಎಲ್ಲ ಸರ್ಕಾರಿ ನೌಕರಿಗೆ ಒಂದು 7ನೇ ವೇತನ ಆಯೋಗವನ್ನು ಕೊಡಿಸೋದ್ರಲ್ಲಿ ಈ ರೀತಿಯೇ ಹೋರಾಟ, ಒಂದು ನಮ್ಮ ಒಂದು ಒಕ್ಕೂಟ ಹೋರಾಟ ಇದೇ ರೀತಿ ಇರಬೇಕು, ಆವಾಗ ಮಾತ್ರ 7ನೇ ವೇತನ ಆಯೋಗ ಜಾರಿಗೆ ಬರುವಂಥದ್ದು. ಆಲ್ರೆಡಿ ಎಲ್ಲ ರಾಜ್ಯಗಳಲ್ಲಿ ಬಂದಿದೆ, ಬಟ್ ನಮ್ಮಲ್ಲಿ ಬರ್ತಾ ಇಲ್ಲ. ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು, ಬಟ್ ಇನ್ನೂ ನಮ್ಮ ಒಂದು ಹೋರಾಟದ ಕೊರತೆ ಅಥವಾ ಒಂದು ಮನವಿಗಳ ಕೊರತೆ ಗೊತ್ತಿಲ್ಲ, ಇನ್ನೂ ನಮ್ಮ ಒಂದು ಸರ್ಕಾರ ಮೀನಮೇಷ ಎನಿಸುತ್ತಿರುವುದು ಕನಿಕರದ ಸಂಗತಿ. ಸೊ ಇದಾದಮೇಲೆ ನೆಕ್ಸ್ಟ್ ಒಂದಿಷ್ಟು ಅಂಕಿಅಂಶಗಳು ಕೊಡ್ತಾ ಹೋಗ್ತಾರೆ. ರಾಜ್ಯದಲ್ಲಿ 7.20 ಲಕ್ಷ ನೌಕರರ ಹುದ್ದೆಗಳಿದ್ದು ಸದ್ಯ 5.40 ಲಕ್ಷ ನೌಕರರಿದ್ದಾರೆ. 2.60 ಲಕ್ಷ ಹುದ್ದೆಗಳಿಗೆ ನೇಮಕಾತಿಯಾಗಿಲ್ಲ, ಹೀಗಾಗಿ ನೌಕರರ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತಿದೆ ಎಂದು ಸಿ ಎಸ್ ಷಡಾಕ್ಷರಿಯವರು ತಿಳಿಸಿದ್ದಾರೆ. ನೋಡಿ, ನಮ್ಮ ರಾಜ್ಯದಲ್ಲಿ ಇರುವಂಥದ್ದು ಟೋಟಲ್ 7.20 ಲಕ್ಷ ನೌಕರರ ಹುದ್ದೆಗಳನ್ನು ಮಂಜೂರು ಮಾಡಲಾಗಿದೆ. ಸೊ ಯುವಕರಿಗೆ
ಜಾಬ್ ಸಿಗ್ತಿಲ್ಲ, ಯುವಕರಿಗೆ ಉದ್ಯೋಗ ಸಿಗ್ತಿಲ್ಲ ಅಂತ ಅವ್ರು ಕೊರಗ್ತಿದ್ದಾರೆ. ಇರುವಂಥ ಸರ್ಕಾರಿ ನೌಕರಿಗೆ ತುಂಬ ಕೆಲಸ ಆಗ್ತಿದೆ ಅಂದರೆ ಓವರ್ ಟೈಮ್ ಮಾಡಲಾಗುತ್ತೆ. ಪೊಲೀಸ್ ಇಲಾಖೆ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಒಂದು ಶಾಲೆಯಲ್ಲಿ 40 ಟೀಚರ್ ಬೇಕಾಗಿದ್ದರೆ 20 ಟೀಚರ್ ಮಾತ್ರ ಇರ್ತಾರೆ. ಹಾಗಾಗಿ ಎರಡೆರಡು ತರಗತಿಗಳನ್ನು ಕಂಬೈನ್ ಮಾಡಿಬಿಟ್ಟು ಕ್ಲಾಸ್ ತಗೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಪೊಲೀಸ್ನವರಿಗೆ 8 ಅವರ್ ಡ್ಯೂಟಿಯಲ್ಲಿರುತ್ತೆ, 18-10 ಅವರ್ ಡ್ಯೂಟಿಯನ್ನು ಮಾಡಿಸ್ತಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟು KPSC, SDFT ಎಲ್ಲ ಒಂದು ಇಲಾಖೆಗಳಲ್ಲಿ ಇದೇ ಒಂದು ತರನ ಅಂತ ಒಂದು ಪ್ಯಾಟರ್ನ್ ಆಗ್ತಿದೆ. ಬಟ್ ಅದಾಗಿಯೂ 7ನೇ ವೇತನ ಆಯೋಗ ಮಾತ್ರ ಕೊಡ್ತಿಲ್ಲ. ಸರ್ಕಾರಿ ನೌಕರರಿಗೆ ಕೆಲಸ ಜಾಸ್ತಿ, ಸಂಬಳ ಕಡಿಮೆ ಅನ್ನೋ ರೀತಿ ಆಗಿಬಿಟ್ಟಿದೆ ಇಲ್ಲಿ. ಸೊ ಇದಾದಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ಲೈಕ್ ಇವೆಲ್ಲ ಒಂದು ಸ್ಪರ್ಧೆಗಳನ್ನು ನಡೆಸಿದ್ದಾರೆ. ಸೊ ಇದೊಂದು ಭರವಸೆ 7ನೇ ವೇತನ ಆಯೋಗದ ಬಗ್ಗೆ CA ಷಡಾಕ್ಷರಿ ಅವರ ಕಡೆಯಿಂದ ಒಂದು ಒಳ್ಳೆಯ ಮಾತನ್ನು ಹೇಳಲಾಗಿದೆ. ಸೊ ನಾವು ಕೂಡ ಇದನ್ನೇ ಬಯಸುವುದು, ಎಲ್ಲ ಸರ್ಕಾರಿ ನೌಕರು ಇದನ್ನೇ ಬಯಸ್ತಿದ್ದಾರೆ, 7ನೇ ವೇತನ ಆಯೋಗವನ್ನು ಆದಷ್ಟು ಬೇಗ ಜಾರಿ ಮಾಡಿ ಅಂತ. ಸೊ ನಿಮಗೇನಿಸುತ್ತೆ, ನವೆಂಬರ್ನಲ್ಲಿ ಆಗುತ್ತಾ 7ನೇ ವೇತನ ಆಯೋಗ ಜಾರಿ ಅಥವಾ ಒಂದು ಸಮಿತಿ ರಚನೆ ಆಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. CA ಷಡಾಕ್ಷರಿ ಅವರ ಕೆಲಸ ಹೇಗೆ ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.